ಹಾಯ್ ಎಲ್ಲರೂ ನಮಸ್ಕಾರ, ನನ್ನ ಹೆಸರು ತೇಜಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಔಟ್ ಬಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಗೇಮಿಂಗ್ ಪಿಸಿನ ಬಿಲ್ಡ್ ಮಾಡೋದಕ್ಕೆ ಯಾವ್ಯಾವ ಕಾಂಪೊನೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಅದು 30,000 ರೂಪಾಯಿ ಒಳಗಡೆ. ಸೊ ಈ ಕಾಂಪೊನೆಂಟ್ಸ್ ಏನಿದೆ, ಬರೀ ಸಿ ಪಿ ಯು ಮತ್ತು ಸಿ ಪಿ ಯು ಕ್ಯಾಬಿನೆಟಲ್ಲಿ ಏನೇನು ಬೇಕಾಗುತ್ತೆ ಅದಕ್ಕೆ ಮಾತ್ರ 30,000 ರೂಪಾಯಿ ಒಳಗಡೆ ಆಗುತ್ತೆ. ನಿಮಗೆ ಮಾನಿಟರು, ಕೀಬೋರ್ಡ್, ಮೌಸ್ ಎಕ್ಸ್ಟ್ರಾ ಬೇಕು ಅಂತಂದರೆ ಅದಕ್ಕೊಂದು 7,000 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ಮತ್ತು ಒಂದು ವಿಂಡೋಸ್ 10 ಆಕ್ಟಿವೇಷನ್ ಕೀಗೆ ಒಂದು 1,000 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ನಿಮಗೆ ಟೋಟಲ್ ಆಗಿ 38,000 ರೂಪಾಯಿಗೆ ಒಂದು ಗೇಮಿಂಗ್ ಪಿ ಸಿ ರೆಡಿ ಆಗುತ್ತೆ. ಸೊ ಈ ಒಂದು ವೀಡಿಯೋ ಸಖತ್ತು ಇಂಟ್ರೆಸ್ಟಿಂಗ್ ಆಗಿದೆ, ಅದಕ್ಕೆ ಫುಲ್ ಎಂಡ್ ತನಕ ನೋಡಿ. ಆ್ಯಂಡ್ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್ ದ ವೀಡಿಯೋ. ಸೊ ಗೈಸ್, ನಿಮಗೆ ಫಸ್ಟು ಒಂದು ಲ್ಯಾಪ್ಟಾಪ್ ಅಥವಾ ಒಂದು ಪಿ ಸಿ ಬೇಕು ಅಂತಂದರೆ ನಿಮಗೆ ಏನು ಬೇಕು, ರಿಕ್ವೈರ್ಮೆಂಟ್ ಏನಿದೆ ಅಂತ ತಿಳ್ಕೊಳ್ಳಿ. ನಿಮಗೆ ಏನಾದರೂ ಎಂಟರ್ಟೈನ್ಮೆಂಟ್ಗೆ ಬೇಕು ಅಂತಂದರೆ ನಮಗೆ 20,000 ರೂಪಾಯಿನಲ್ಲಿ ಕೆಲಸ ಆಗೋಗುತ್ತೆ. ನಾವು ಇವತ್ತು ಒಂದು ಗೇಮಿಂಗ್ ಪಿ ಸಿನ ಬಿಲ್ಡ್ ಮಾಡ್ತಾ ಇದ್ದೀವಿ. ಗೈಸ್, ನಾನೀಗ ಲೈವ್ ಆಗಿ ನಿಮ್ಮ ಮುಂದೆ ಪಿ ಸಿನ ಬಿಲ್ಡ್ ಮಾಡ್ತಾ ಇಲ್ಲ. ಏನಕ್ಕೆ ಅಂತಂದರೆ ನಾನು ಬಡವ. ಆ್ಯಂಡ್ ಗೈಸ್, ನೀವೇನಾದರೂ ನನಗೆ ಒಂದು ಗೇಮಿಂಗ್ ಪಿ ಸಿ ಬೆಸ್ಟಾ, ಗೇಮಿಂಗ್ ಲ್ಯಾಪ್ಟಾಪ್ ಬೆಸ್ಟಾ ಅಂತಂದರೆ ನಾನು ಗೇಮಿಂಗ್ ಪಿ ಸಿನೇ ಬೆಸ್ಟು ಅಂತ ಹೇಳ್ತೀನಿ. ಏನಕ್ಕೆ ಅಂತಂದರೆ ನೀವೊಂದು 70,000 ರೂಪೀಸ್ದು ಒಂದು ಗೇಮಿಂಗ್ ಲ್ಯಾಪ್ಟಾಪ್ ತೊಗೊಂಡ್ರೆ ಅದೇ ಒಂದು ಸ್ಪೆಸಿಫಿಕೇಶನ್ ಇರುವಂಥ ಒಂದು ಗೇಮಿಂಗ್ ಪಿ ಸಿನ ನೀವು 40,000 ರೂಪೀಸ್ಗೆ ಬಿಲ್ಡ್ ಮಾಡ್ಕೊಬೋದು. ಅದೇ ಒಂದು ಕಾರಣದಿಂದ ನಾನು ಒಂದು ಗೇಮಿಂಗ್ ಪಿ ಸಿನೇ ಬೆಸ್ಟು ಅಂತ ಹೇಳ್ತೀನಿ, ಗೇಮಿಂಗ್ ಲ್ಯಾಪ್ಟಾಪ್ಗಿಂತ. ಈ ಒಂದು ಪಿ ಸಿನಲ್ಲಿ ನಿಮಗೆ GTA 5, ಪಬ್ಜಿ ಮತ್ತು ಕಾಲ್ ಆಫ್ ಡ್ಯೂಟಿ ಈ ಥರ ಗೇಮ್ಸು 1080p ಮತ್ತು 30-40 ಫ್ರೇಮ್ಸ್ ಪರ್ ಸೆಕೆಂಡಲ್ಲಿ ನೀವು ಆರಾಮಾಗಿ ಆಡ್ಕೋಬೋದು. ಸೊ ಈ ಒಂದು ಪಿ ಸಿ ಬಿಲ್ಡ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ನಮಗೆ ಬೇಕಾಗಿರೋದು ಒಂದು ಮದರ್ ಬೋರ್ಡು. ಈ ಒಂದು ಪಿ ಸಿ ಬಿಲ್ಡ್ಗೆ ನಾನು ಒಂದು ಮದರ್ ಬೋರ್ಡ್ ಚೂಸ್ ಮಾಡ್ತಾ ಇರೋದು ಯಾವ್ದಪ್ಪ ಅಂತಂದರೆ ಗಿಗಾಬೈಟ್ AB350N. ಈ ಒಂದು ಮದರ್ ಬೋರ್ಡ್ ನಿಮಗೆ 6,500 ರೂಪಾಯಿಗೆ ಸಿಗುತ್ತೆ. ಇದೊಂದು ಮಿನಿ ATX ಮದರ್ ಬೋರ್ಡ್ ಆಯಿತಾ. ನಿಮಗೆ ಸಿ ಪಿ ಯು ಕೇಸಲ್ಲಿ ಇಷ್ಟೇ ಲೆಫ್ಟ್ ಸೈಡಲ್ಲಿ ಇಷ್ಟೇ ಇಷ್ಟಲ್ಲಿ ಚಿಕ್ಕದಾಗಿ ಕೂತ್ಕೊಳುತ್ತೆ, ಅದಕ್ಕೆ ಇದನ್ನು ಮಿನಿ ATX ಅಂತ ಕರೀತಾರೆ. ಈ ಒಂದು ಮದರ್ ಬೋರ್ಡಲ್ಲಿ ನಿಮಗೆ ಇನ್ಬಿಲ್ಟ್ ವೈಫೈ ಮತ್ತು ಬ್ಲೂಟೂತ್ ಇರುತ್ತೆ. ನಿಮಗೆ ಅದಕ್ಕೋಸ್ಕರ ನೀವು ಎಕ್ಸ್ಟ್ರಾ ಹಾರ್ಡ್ವೇರ್ ತೊಗೊಳೋದು ಬೇಕಾಗಿರಲ್ಲ. ಸೊ ಅದಕ್ಕೋಸ್ಕರ ಇದು ಒಂದು ಮದರ್ ಬೋರ್ಡನ್ನು ನಾನು ಚೂಸ್ ಮಾಡಿದ್ದೀನಿ. ಇದ್ರ ರೇಟು 6,500 ರೂಪಾಯಿ. ನೀವು ಅಮೆಝಾನಲ್ಲಿ ಬೇಕಾದರೆ ಚೆಕ್ ಮಾಡ್ಕೊಬೋದು. ನಾನು ಏನೇನು ಕಾಂಪೊನೆಂಟ್ಸ್ ಹೇಳ್ತೀನಿ ಎಲ್ಲ ಕಾಂಪೊನೆಂಟ್ಸ್ಗೂ ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೇಕಾದರೆ ಅಲ್ಲೋಗಿ ಬೈ ಮಾಡ್ಕೊಬೋದು. ಆ್ಯಂಡ್ ನೆಕ್ಸ್ಟ್ ನಾವು ಯೂಸ್ ಮಾಡ್ತಾ ಇರೋದು APU ಅಂದರೆ ಪ್ರೊಸೆಸರ್. ಇದರಲ್ಲಿ ಯೂಸ್ ಮಾಡ್ತಾ ಇರೋದು APU ರೇಜನ್ 5200G ಇದನ್ನು ಯೂಸ್ ಮಾಡ್ತಿದ್ದೀವಿ. ಇದ್ರ ರೇಟ್ ಬಂದ್ಬಿಟ್ಟು 9,500 ರೂಪಾಯಿ. ಸೊ ನಾವು 1/3 ರೇಟ್ ಇದಕ್ಕೆ ಏನಕ್ಕೆ ಕೊಡ್ತಾ ಇದ್ದೀವಿ ಅಂತಂದರೆ ಇದೊಂದು APU ಆಯಿತಾ, CPU ಅಲ್ಲ. CPUಗೂ APUಗೂ ಏನು ಡಿಫ್ರೆನ್ಸ್ ಅಂತಂದರೆ CPUನಲ್ಲಿ ಮಿನಿಮಮ್ ಗ್ರಾಫಿಕ್ಸ್ ಇರುತ್ತೆ, APUನಲ್ಲಿ ಇನ್ಬಿಲ್ಟ್ ಗ್ರಾಫಿಕ್ಸ್ ಇರುತ್ತೆ. ಆ ಗ್ರಾಫಿಕ್ಸ್ ಎಲ್ಲ ನೀವು ಆರಾಮಾಗಿ ಗೇಮ್ ಮಾಡ್ಕೊಬೋದು. ಆ್ಯಂಡ್ ಈ APU ಯೂಸ್ ಮಾಡೋದ್ರಿಂದ ನಿಮಗೆ ಎಕ್ಸ್ಟರ್ನಲ್ ಗ್ರಾಫಿಕ್ಸ್ ಕಾರ್ಡ್ ಯೂಸ್ ಮಾಡೋದು ಬೇಕಾಗಿರಲ್ಲ. ಅದಕ್ಕೋಸ್ಕರ ಈ ಒಂದು ಬಿಲ್ಡಿಗೆ ನಾವು ಗ್ರಾಫಿಕ್ಸ್ ಕಾರ್ಡ್ ಯೂಸ್ ಮಾಡ್ತಾ ಇರಲ್ಲ, APUನೇ ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ಪ್ರೊಸೆಸರಲ್ಲ ನಿಮಗೆ ಇನ್ಬಿಲ್ಟ್ ಗ್ರಾಫಿಕ್ಸ್ ಬರುತ್ತೆ, ಆರಾಮಾಗಿ ನೀವು ಅದರಲ್ಲ ಗೇಮ್ ಮಾಡ್ಕೊಬೋದು. ಅದಕ್ಕೋಸ್ಕರ ನಾವು ಇದಕ್ಕೆ 9,500 ರೂಪಾಯಿನ ಕೊಡ್ತಾ ಇದ್ದೀವಿ ಆಯಿತಾ. ಅದು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಬರೋದು ಒಂದು ರ್ಯಾಮ್. ಸೊ ಕಾರ್ಸರ್ದು 8GB RAM ಯೂಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ರೇಟು ನಿಮಗೆ ಎಷ್ಟು ಬೀಳುತ್ತೆ, 3,000 ರೂಪಾಯಿ ಬೀಳುತ್ತೆ. ನೀವು ಬೇಕಂದರೆ ಒಂಚೂರು 3,000 ರೂಪಾಯಿ ಎಕ್ಸ್ಟ್ರಾ ನೀವು ಹಾಕೋಕೆ ರೆಡಿ ಇದ್ದೀರಾ ಅಂತಂದರೆ 8GBದು 2 RAM ಹಾಕಿ. ಸೊ ಅದು ಒಂದು ಸ್ವಲ್ಪ ನಿಮಗೆ ಎಫಿಷಿಯನ್ಸಿ ಜಾಸ್ತಿ ಕೊಡುತ್ತೆ, ಮತ್ತು ಸ್ಪೀಡು ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬೇಕಾಗಿರೋದು ನಮಗೆ ಯಾವ್ದಪ್ಪ ಅಂತಂದರೆ SSD 250GBದು ನಾನು ಚೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ನಿಮಗೆ 2,500 ರೂಪಾಯಿಗೆ ನಿಮಗೆ ಆರಾಮಾಗಿ ಸಿಗುತ್ತೆ. ಆ್ಯಂಡ್ ಪವರ್ ಸಪ್ಲೈಗೆ ಬರೋದಾದರೆ ಕೂಲರ್ ಮಾಸ್ಟರ್ದು 450W ಪವರ್ ಸಪ್ಲೈ ಯೂಸ್ ಮಾಡ್ತಾ ಇದ್ದೀವಿ. ಇದಕ್ಕೆ 2,300 ರೂಪೀಸ್ಗೆ ಆಗುತ್ತೆ. ಆ್ಯಂಡ್ ಕೂಲಿಂಗ್ ಫ್ಯಾನ್ ನಾವು ಒಂದು 3 ಯೂಸ್ ಮಾಡಬೇಕಾಗುತ್ತೆ. ಸೊ ಮಿನಿಮಮ್ 3 ಬೇಕಾಗುತ್ತೆ. ನೀವೇನಾದರೂ ಒಂದು ಎಕ್ಸ್ಟ್ರಾ 2 ಆ್ಯಡ್ ಮಾಡ್ಕೊತೀರಾ ಅಂತಂದರೆ ಆ್ಯಡ್ ಮಾಡ್ಕೊಬೋದು. 3 RGB ಕೂಲಿಂಗ್ ಫ್ಯಾನ್ಸ್ಗೆ ನಿಮ್ಗೆ ಎಷ್ಟಾಗುತ್ತೆ ಅಂತಂದರೆ 2,600 ರೂಪಾಯಿ ಆಗುತ್ತೆ. ಅದು ಬಿಟ್ಟರೆ ಫೈನಲಾಗಿ ಬರೋದು ಒಂದು ಕೇಸ್, CPU ಕೇಸು. ನಾನು ಡೀಪ್ ಕೂಲ್ದು CPU ಕೇಸ್ ರೆಕಮೆಂಡ್ ಮಾಡ್ತೀನಿ. ಏನಕ್ಕೆ ಅಂತಂದರೆ 3,500 ರೂಪಾಯಿಗೆ ಈ ಒಂದು CPU ಕೇಸ್ ಸಿಗುತ್ತೆ. ಈ CPU ಕೇಸ್ ನೋಡೋದಕ್ಕೆ ಗೇಮಿಂಗ್ CPU ಕೇಸ್ ಥರನೇ ಕಾಣುತ್ತೆ. ಏನಕ್ಕೆ ಅಂತಂದರೆ ಮುಂದೆಗಡೆ 3 ಕಲರ್ ಫ್ಯಾನ್ಸ್ಗಳು ನೀವೇನಾದರೂ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಈ ಒಂದು CPU ಕೇಸ್ನ ನಾನು ರೆಕಮೆಂಡ್ ಮಾಡಿದ್ದೀನಿ. ಇದಿಷ್ಟು ನೀವು ಯೂಸ್ ಮಾಡಿಕೊಂಡು ಒಂದು CPUನ ಬಿಲ್ಡ್ ಮಾಡಿದ್ರೆ ಒಳ್ಳೆ ಗೇಮಿಂಗ್ ಕೂಡ ನೀವು ಆಡ್ಕೊಬೋದು. ಆ್ಯಂಡ್ 1,000 ಎಕ್ಸ್ಟ್ರಾ ಕೊಟ್ಬಿಟ್ಟು ನೀವು ಒಂದು OS ಕೂಡ ತೊಗೊಬೇಕಾಗುತ್ತೆ ಇದಕ್ಕೆ. ಸೊ ಇದಿಷ್ಟು ನನ್ನ ಒಂದು ವೀಡಿಯೋ. ನೀವೇನಾದರೂ 30,000 ರೂಪಾಯಿ ಒಳ್ಳೆ ಒಂದು ಗೇಮಿಂಗ್ PCನ ಬಿಲ್ಡ್ ಮಾಡ್ಕೋಬೇಕು ಅಂತಂದು. ಆ್ಯಂಡ್ ನನ್ನ ಕಂಟೆಂಟ್ ಏನಾದರೂ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಸ್ ಸಿಗ್ತೀನಿ ಅಲ್ಲಿ ತನಕ ಬರಲಾ. ಬಾಯ್.